ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದ್ರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ತುಂಬಿಕೊಂಡಿರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ಗೊತ್ತು. ಊಟವಲ್ಲವನಿಗೆ ರೋಗ ಇಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟೇನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮದಲ್ಲಿ ಶಕುಂತಲಾ ಎಳಮಾಲಿಯವರು ರಾಣಿಬೆನ್ನೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣು ಶರಣಾರ್ಥಿ ಅಮ್ಮ. ಶರಣು ಶರಣಾರ್ಥಿ. ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ಇವತ್ತು ಮಜ್ಜಿಗೆ ಸಾರು ಅಂತ ಮಾಡ್ತಾ ಇದ್ದೀನಿ. ಮಜ್ಜಿಗೆ ಸಾರು ಅನ್ನ ಸಾಂಬಾರು, ನಿಮ್ಮ ಕಡೆ ಸಾಂಬಾರು, ನಮ್ಮ ಕಡೆ ಸಾರು. ಸಾರು ಅಂತ ಹೇಳ್ತೀರಾ? ಹೌದು. ಸರಿ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹೇಳಿ ಅಮ್ಮ. ಈರುಳ್ಳಿ, ಆಮೇಲೆ ಒಂದು ಉದ್ದಿನ ಬೇಳೆ, ಅಕ್ಕಿ, ಕಡಲೆಬೇಳೆ ಮೂರು ನೆನೆಸಿದ್ದು, ಆಮೇಲೆ ಸ್ವಲ್ಪ ಕೊಬ್ಬರಿ, ಮೆಣಸಿನಕಾಳು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಒಗ್ಗರಣೆಗೆ ಇದೆಲ್ಲ ಸಾಮಾನು. ಹಸಿಕಾಯಿ ಬೇಕು ಇಷ್ಟು, ಹಸಿಮೆಣಸಿನ್ಕಾಯಿ. ಇದನ್ನೆಲ್ಲಾನು ಮಿಕ್ಸರ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಕುದಿಸೋದ್ರಿಂದ ಮಜ್ಜಿಗೆ ಸಾರು, ಅದನ್ನ ಹಂಗೆ ಇಟ್ಟರೆ ಹಸೆ ಸಾರು. ಇದಿವಾಗ ಮಜ್ಜಿಗೆ ಅಂದ್ರೆ ನೀವು ಅದರಿಂದ ಮೊಸರು ತಗೊಂಡಿದ್ದೀರಾ ಅಥವಾ ಮಜ್ಜಿಗೆ? ಮೊಸರು ಜಾಸ್ತಿ ಇದ್ರೆ ಮೊಸರು ಕಡ್ಕೊಂಡು ಸ್ವಲ್ಪ ಮನೆಯಲ್ಲೇ ಮಾಡಿದ್ದು, ಮೊಸರು ಕಡ್ದೆ ಮಾಡಿದ್ದು. ಬೇಕು, ಬಹಳ ಜನ ಇದ್ದಾರೆ ಸರಿಯಾಗಿ ಊಟ ಮಾಡ್ತಾರ ಅನ್ನೋದಿದ್ರೆ ಒಂದೆರಡ್ ಮೂರ್ ದಿನ ಕೆನೆ ಏನಿಟ್ಟಿರ್ತಾವಲ್ಲ ಅದನ್ನ ಕಡ್ಕೊಂಡು ಮಜ್ಜಿಗೆ ಮಾಡಿದ್ರೆ ಅದು ಹುಳಿ ಬಂದಷ್ಟು ಇದು ಮಜ್ಜಿಗೆ ಚೆನ್ನಾಗಿ, ಹುಳಿ ಸಾರು ಬಹಳ ಚೆನ್ನಾಗಿ, ಹುಳಿ ಇರ್ಬೇಕು, ಇರ್ಬೇಕು. ಆಮೇಲೆ ಮೊಸರು ಇರಬಾರ್ದು, ನೀರ್ ಇರ್ಬೇಕು ಅಂದ್ರೆ ಮಜ್ಜಿಗೆ ತರ ಇರ್ಬೇಕು. ಹಸಿದ್ ಮಾಡ್ತೇವಲ್ಲ ಅವಾಗ ಆಗ ಮೊಸರು ಕಡ್ಕೊಂಡು ಮಾಡಿದ್ರೆ ಅದು ಚೆನ್ನಾಗಿ, ಅದೊಂಥರ ಮೊಸರು ಹಾಕೋದ್ ಬೇಡ, ಮಜ್ಜಿಗೆನ ಮಜ್ಜಿಗೆನ ಬೇಕು. ಮೊಸರು ಬೇಡ, ಬೇಡ. ಟೇಸ್ಟ್ ಆಗ್ಬೇಕು ಅಂದ್ರೆ ಹುಳಿ ಮಜ್ಜಿಗೆ ಬೇಕು, ಮೊಸರನ್ನ ಮಜ್ಜಿಗೆ ಕಡ್ಕೊಂಡೆ ಮಾಡೋದು. ಸರಿ ಸರಿ ಮಾಡೋಣ. ಈಗ ಶುರು ಮಾಡೋಣ ಅಲ್ಲ, ಯಾವ ರೀತಿ? ಮಿಕ್ಸರ್ ತಗೊಳ್ಳಿ, ಮಿಕ್ಸರ್. ಈಗ ಮಿಕ್ಸಿಗೆ ಏನೆಲ್ಲ ಹಾಕೊಳ್ಳೋಣ? ಎಲ್ಲಾನು ಒಂದೊಂದಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ. ಮೊದಲಿಗೆ ಹಸಿಕಾಯಿ ಕೊಡಿ. ಹಸಿಕಾಯಿ, ಹಸಿಮೆಣಸಿನಕಾಯಿ ಬೇಕಾ? ಎಷ್ಟು ಹಸಿ ಇರೋದಕ್ಕೆ ಹಸಿಕಾಯಿ ಅನ್ನೋದು, ಒಣಗಿರೋದಕ್ಕೆ ಒಣ ಮೆಣಸಿನಕಾಯಿ ಅನ್ನೋದು. ಸ್ವಲ್ಪ ಮುರ್ಕೊಂಡು ಹಾಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಸಿಕಾಯಿ. ಖಾರ ಯಾವ ತರ ತಿಂತಾರೆ? ನೀವು ಸ್ವಲ್ಪ ಖಾರ ಮಾಡ್ತೀರಾ ಅಂತ ಖಾರ ಅಡಿಗೆ ಜಾಸ್ತಿ. ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಸ್ಪೈಸಿ ಆಗಿ ಅಡಿಗೆ ಮಾಡ್ತಾರೆ, ಎಲ್ಲ ಖಾರ ಉಪ್ಪು ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತುಂಬಾ ಸ್ವಲ್ಪ ಜಾಸ್ತಿನೇ ಹಾಕ್ತೀರಾ. ಸರಿ ಸರಿ. ಈ ಸರ ಕೊಬ್ಬರಿ ಕೊಡ್ರಿ. ಕೊಬ್ಬರಿ, ಇದು ಕೊಬ್ಬರಿ ಹಾಕ್ತೀರಾ ನೀವು? ಹಸಿ ಕಾಯಿನ, ತೆಂಗಿನಕಾಯಿ? ಹಸಿ ಕೊಬ್ಬರಿ, ಹಸಿ ಕೊಬ್ಬರಿ, ತೆಂಗಿನಕಾಯಿನ ಅಷ್ಟೊಂದು ಸರಿ ಆಗಲ್ಲ, ಹಸಿ ಕೊಬ್ಬರಿನ ಹಾಕೋದು. ಸರಿ ಸರಿ, ಹಾಕೋಣ. ಸೊ ಎಲ್ಲ ಎಷ್ಟೆಷ್ಟು ಹಾಕ್ತಾ ಇದೀರಮ್ಮ? ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತಾ ಇದೀರಾ? ಪಾತ್ರೆ ಒಳಗೆ ಸಾರು ಎಷ್ಟು ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್. ಇದೊಂದು ಒಂದು ಲೀಟರ್ ಮಜ್ಜಿಗೆ ಇದೆಯಾ? ಒಂದು ಅರ್ಧ ಲೀಟರ್. ಅರ್ಧ ಲೀಟರ್ ಮಜ್ಜಿಗೆಲ್ಲ ಸಾಮಾನು ಮಿಕ್ಸರ್ ಮಾಡ್ಕೊಂಡು ನೀರು ಹಾಕಿ ತೊಳೆದ್ರೆ ಮತ್ತೆ ಹೆಚ್ಚಾಗುತ್ತೆ, ಮತ್ತೆ ಆಲ್ಮೋಸ್ಟ್ ಒಂದು ಡಬಲ್ ಆಗುತ್ತೆ, ಒಂದು ಲೀಟರ್ ಆಗುತ್ತೆ. ಸರಿ, ಒಂದು ಲೀಟರ್ ಲೆಕ್ಕ ಅಲ್ಲದು ಪಾತ್ರೆ ಲೆಕ್ಕ. ಪಾತ್ರೆ ಲೆಕ್ಕ ಮಾಡ್ತೀವಿ. ನೆನೆಸಿದ್ದ ಬೇಳೆಗಳನ್ನು ಕೊಡಿ. ಈ ಬೇಳೆ ನೀವು ಕಡಲೆ ಬೇಳೆ ಹಾಕಿದೀರಾ, ಅಕ್ಕಿ ಬೇಳೆ ಹಾಕಿದೀರಾ? ಅಕ್ಕಿ, ಕಡಲೆ ಬೇಳೆ ಸಾಕು, ಬೇಕಂದ್ರೆ ಉದ್ದಿನ ಬೇಳೆ, ಉದ್ದಿನ ಬೇಳೆ ಬೇಕಾದ್ರೆ ಹಾಕೋಬಹುದು. ಸರಿ, ಇದನ್ನ ಎಷ್ಟು ಒಂದ್ ಗಂಟೆ? ಇದೊಂದು ಅರ್ಧ ಅರ್ಧ ಚಮಚೆ ಹಾಕೋಬಹುದು, ಹತ್ತು ನಿಮಿಷದಲ್ಲಿ ನೆನೆಯುತ್ತೆ. ಎಷ್ಟು ಏನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇಲ್ಲ, ಮಾಡ್ಬಿಡ್ತೀರಾ. ಈರುಳ್ಳಿ ಹಾಕೋಣ. ಈರುಳ್ಳಿ, ಹಸಿ ಈರುಳ್ಳಿನ ನೀವು ಕಟ್ ಮಾಡ್ಕೊಂಡು ಬಂದಿದ್ದೀರಾ ಮಿಕ್ಸಿಗೆ ಹಾಕೋಕೆ. ಮತ್ತೆ ಇದು ಮೀನು, ನೀವು ಕಾಳುಮೆಣಸು, ಕಾಳುಮೆಣಸು ಮೇನ್ ಹಾಕೋದು. ಇದೊಂದು ಅರ್ಧ ಚಮಚ ಹಸಿ ಮೆಣಸು ಹಾಕ್ತೀರಾ? ಮತ್ತೆ ಅದು ಇದ್ರ ಟೇಸ್ಟ್ ಬೇರೆ, ಇದು ಬಹಳ ಕಂಪಲ್. ಸೊ ಇದೊಂದು ಕಂಪಲ್ಸರಿ ಈ ಸಾಂಬಾರ್ಗೆ, ಬೇಕೇ ಬೇಕು, ಬೇಕೇ ಬೇಕು. ಕಾಳುಮೆಣಸಿನ ರುಚಿ ಬೇಕು ಅಂತ ಹೇಳಿದ್ರೆ ಬೇಕೇ ಬೇಕು. ಮತ್ತೆ ಮೀನು, ಬೆಳ್ಳುಳ್ಳಿ, ಹಸಿ ಶುಂಠಿ ಕೊಡಿ. ಇದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀರಾ? ಎಷ್ಟು ಶುಂಠಿ ಹಾಕ್ತಿರೋ ಅಷ್ಟು ಬೆಳ್ಳುಳ್ಳಿ, ಶುಂಠಿನೇ ಸ್ವಲ್ಪ, ಶುಂಠಿ ಒಂದೆರಡು ಬೆಳ್ಳುಳ್ಳಿ ಬೇಕು ಈ ಪಾತ್ರಕ್ಕೆ ತಕ್ಕಂಗೆ ಸಾಮಾನು ಹಾಕೋಬೇಕಲ್ಲ. ಇದೀವಾಗ ಎಷ್ಟು ಜನಕ್ಕೆ ಆಗುವ ಸಾರು ಮಾಡ್ತಾ ಇದೀರಾ ನೀವು? ಇದು ಊಟ ಮಾಡೋ ಮೇಲೆ ಡಿಪೆಂಡ್. ನಮ್ಮ ಮನೆಯಲ್ಲ ಮೊದಲೇ ಮಾಡ್ತಾನೆ ಸಾಂಬಾರ್, ಏನು ಕುದಿತಿತ್ತು ಅಂದ್ರೆ ಆಗ್ಲೇ ನಮ್ಮ ಮಕ್ಕಳು ನಮ್ಮ ಮನೆಯವರೆಲ್ಲ ಲೋಟದಾಗ ಹಾಕೊಂಡು ಕೊಡು, ಅರ್ಧ ಖಾಲಿ ಮಾಡ್ತಾರೆ ಆಮೇಲೆ ಅನ್ನಕ್ಕೆ ಹಾಗೇನು ಕುಡಿಬಹುದು. ಹಾ, ಚೆನ್ನಾಗಿರುತ್ತೆ, ಒಂಥರ ಕಷಾಯ ತರ ಎಲ್ಲ ಫ್ಲೇವರ್ ಬರುತ್ತೆ, ಬಿಸಿ ಬಿಸಿ ಕುಡಿಯುವಾಗ ಖುಷಿ ಆಗುತ್ತೆ. ಇದು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾವು ಸಾರ್ ಅಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ ಅನ್ನಕ್ಕೆ ಹಾಕೊಳ್ಳೋದೇ, ನಾವು ಇದು ಅನ್ನಕ್ಕೂ ಹಾಕೋಬಹುದು, ಹಾಗೇನು ಕುಡಿ, ಅನ್ನಕ್ಕೆ ಊಟ ಮಾಡೋದು. ಆದ್ರೆ ಅದು ಅದೊಂಥರ ಅವ್ರ ರುಚಿಗೆ ತಕ್ಕಂಗೆ ಮಾಡೋದಲ್ಲ ಇಷ್ಟ ಅಂತ. ಒಂದು ಮೂರ್ ನಾಲ್ಕು ಜನ ಫಸ್ಟ್ ಕುಡಿದ್ಬಿಡ್ತಾರೆ. ಸರಿ, ಸಾಸಿವೆ ಕೊಡಿ, ಸ್ಟಾಪ್ ಮಾಡೋಕ್ಕಾಗಲ್ಲ, ಕುಡಿದು ಕೊಂಡ್ಬಿಡ್ತಾರೆ. ಇನ್ನೇನ್ ಬೇಕಮ್ಮ? ಸ್ವಲ್ಪ ಸಾಸಿವೆ ಕೊಡಿ, ಸಾಸಿವೆ ಇದಕ್ಕೆ ಹಾಕೊಳ್ತೀರಾ? ಒಗ್ಗರಣೆಗೂ ಬೇಕು, ಇದಕ್ಕೂ ಸ್ವಲ್ಪ ಹಾಕಬೇಕು, ಇದ್ರದೊಂಥರ ಹುಳಿ ಟೇಸ್ಟ್ ಇದು. ಸಾಸಿವೆ ಹಾಕೊಂಡ್ರಿ, ಕರಿಬೇವು ಕೊತ್ತಂಬರಿ ಸರ್ ಸ್ವಲ್ಪ. ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀರಾ ಅಲ್ಲ? ಇಲ್ಲ, ಕೊತ್ತಂಬರಿ, ಕೊತ್ತಂಬರಿ ಸ್ವಲ್ಪ, ಕರಿಬೇವು ಹಾಕೊಳ್ತೀರಾ? ಎಲ್ಲ ಹಸಿ ಹಸಿ ಹಸಿಯಾಗಿ ಹಾಕೊಳ್ಳೋದು. ಇದರಲ್ಲಿ ಯಾವ
ಒಂದು ಪದಾರ್ಥನೂ ನೀವು ಅದನ್ನ ಫ್ರೈ ಮಾಡೋದು ಎಣ್ಣೆ ಹಾಕೋದು ಯಾವುದು ಇಲ್ಲ ಬಿಸಿ ಮಾಡಂತದಿಲ್ಲ ಇಲ್ಲ ಎಲ್ಲದು ಹಸಿ ಪದಾರ್ಥನೇ ಸ್ವಲ್ಪ ಜೀರಿಗೆ ಕೊಡಿ ಜೀರಿಗೆ ಹಾಕ್ತಾ ಇದ್ದೀರಾ ಎಲ್ಲ ಒಳ್ಳೆ ಅಂಶನೇ ಇದೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ದಿನ ದಿನ ಬೆಳೆ ಸಾರು ಉಂಡೆಲ್ಲ ಬೇಜಾರಾಗಿರುತ್ತಲ್ಲ ನಮಗೆ ಈ ತರ ಸಾರ ಜಾಸ್ತಿ ಇಷ್ಟ ಆಗುತ್ತೆ ಸ್ವಲ್ಪ ಉಪ್ಪು ಕೊಡಿ ಈಗ ಹಾಕ್ಬಿಡಿ ಈಗ ಉಪ್ಪು ಈಗಾಗ್ಲೇ ಹಾಕ್ಬಿಡ್ತೀರಾ ಯಾಕಂದ್ರೆ ಇಲ್ಲೆಲ್ಲ ನಮಗೆ ಸಾರು ಅಂದ್ರೆ ಬೆಳೆ ಸಾರು ಹೆಚ್ಚಾಗಿ ಇಲ್ಲ ತರಕಾರಿ ಎಲ್ಲ ಹಾಕ್ತೀವಿ ಅದು ಸಾರು ಅಂತ ಹೇಳ್ತೀವಿ ಇದೊಂದರ ಸ್ಪೆಷಲ್ ಆಗಿದೆ ಇವಾಗ ಒಂದೊಂದು ಸತಿ ಮಜ್ಜಿಗೆ ಇರುತ್ತೆ ಮನೆಯಲ್ಲಿ ಏನು ಮಾಡೋದು ಅಂತ ಗೊತ್ತಿರಲ್ಲ ನಾವು ಮಜ್ಜಿಗೆ ಕುಡಿಯುತ್ತೀವಿ ಮತ್ತು ಮಜ್ಜಿಗೆ ಇದೆ ಅಂದ್ರೆ ಅದನ್ನ ಸ್ವಲ್ಪ ಹುಳಿ ಆದ್ರೆ ಒಂದ ದಿನದ್ದು ನಿನ್ನೆದು ಮಜ್ಜಿಗೆಯಿಂದ ಸಹ ನಾವು ಮಾಡ್ತೀವಿ ಇದು ಮಳೆಗಾಲದಲ್ಲಿ ಕುದಿಸ್ಕೊಂಡು ಮಾಡ್ಕೊಳ್ಳೋಣ ಅದು ಆಮೇಲೆ ಬೇಸಿಗೆ ಕಾಲದಲ್ಲಿ ಹಸಿದು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಮಿಕ್ಸರ್ ಮಾಡ್ಕೊಂಡ್ಬಿಡಣ ಇಲ್ಲಿ ಹಾಕ್ಬಿಡಣಲ್ಲ ನೀರು ಹಾಕೋದು ಬೇಡ ಅಲ್ಲ ಚಟ್ನಿ ತರ ಒಳ್ಳೆ ಪರಿಮಳ ಬರ್ತಾ ಇದೆ ಚೆನ್ನಾಗಿದೆ ಇದನ್ನ ಇವಾಗ ಮಿಕ್ಸಿಯಲ್ಲಿ ಹಾಕೊಂಡಿರೋದನ್ನ ಇದೆಲ್ಲ ರುಬ್ಬಿದ್ದನ್ನ ಈ ಮಜ್ಜಿಗೆಗೆ ಸೇರಿಸ್ತೀವಿ ಸರಿ ಸರಿ ಮತ್ತೆ ಶಕುಂತಲಾ ಅವರೇ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತೀರಾ ನೀವು ಮನೆಯಲ್ಲಿ ಬೇರೆ ಕಡೆ ಎಲ್ಲ ಹೋಗ್ತೀರಾ ಯಾವುದಾದ್ರು ಸಂಘ ಸಂಸ್ಥೆಗಳಲ್ಲೆಲ್ಲ ಆಕ್ಟಿವ್ ಆಗಿದ್ದೀರಾ ಏನು ಮಾಡ್ತೀರಾ ನಮ್ದು ಬಿಡುವಿನ ವೇಳೆಯಲ್ಲಿ ಇದು ಬಸವ ಜ್ಯೋತಿ ಮಹಿಳಾ ಮಂಡಳ ಐತಿ ಸೋಮವಾರಕ್ಕೊಮ್ಮೆ ನಾವು ರಾಣಿಬೆನ್ನೂರಲ್ಲೇ ಇದೆ ಆಧ್ಯಾತ್ಮ ಚಿಂತನೆ ನಡೆಯುತ್ತೆ ಸಾಯಂಕಾಲ ಆರರಿಂದ ಹೋದ್ರೆ ಏಳು ಪ್ರತಿ ಸೋಮವಾರ ಪ್ರತಿ ಸೋಮವಾರ ಇರುತ್ತೆ ಸೋಮವಾರ ಒಂದು ಗಂಟೆ ನೀವು ಅದಕ್ಕೋಸ್ಕರ ಮೀಸಲಿಟ್ಟಿರ್ತೀರಾ ಅಲ್ಲೇ ವಚನ ಚಿಂತನೆ ಪ್ರಾರ್ಥನೆ ಮಾಡೋದು ಹಾಡು ಹೇಳೋದು ಎಲ್ಲ ಭಕ್ತಿ ಗೀತೆಗಳನ್ನು ಕಲ್ಕೊಂಡು ಬರೋದು ಎಲ್ಲ ಮಾಡ್ತೀವಿ ಶರಣೆಯರು ಒಂದು ನೂರು ಜನ ಆಗಿದ್ದಾರೆ ನೂರು ಜನ ಸೊ ನೂರು ಜನ ಪ್ರತಿ ಸೋಮವಾರ ಬರ್ತಾರೆ ಅಷ್ಟೊಂದೇನ್ ಬರಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಕಂಪಲ್ಸರಿ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಎಲ್ಲರೂ ಒಟ್ಟಾಗಿ ಬರ್ತೀರಾ ಸ್ವಲ್ಪ ನೀರು ಹಾಕ್ಬೋದಾ ಸೊ ನಿಮ್ಮ ಮನೆಯಲ್ಲೆಲ್ಲ ಎಲ್ಲ ಯಾರೆಲ್ಲ ಬರ್ತೀರಾ ಯಾರೆಲ್ಲ ಇದಾರೆ ಮನೆಯಲ್ಲಿ ಅವರು ಕೂಡ ಬರ್ತಾರಾ ನಾನು ಸ್ಟಾರ್ಟಿಗೆ ಹೋದಾಗ ನಾನು ಒಬ್ಬಕ್ಕೆ ಹೋಗಿದ್ದೆ ಇದೇನ ಏನು ಹೇಳ್ತೀವಿ ವಚನ ಏನದು ನೋಡೋಣಂತ ನಮ್ಮ ಮತ್ತೆಗೆ ಅಕ್ಕರು ಬಂದ್ರು ಅವ್ರ ಜೊತೆ ನಮ್ಮ ಮತ್ತೆಗೆ ಮೂರು ಜನ ಅವ್ರು ನಮ್ಮ ಜೊತೆ ಅಣ್ಣಂದ್ರು ಮೂರು ಜನ ಮಾಡಿದ್ದೆ ನಾವು ನೀವು ನಿಮ್ ಜೊತೆ ಬೇರೆಯವರು ನಿಮ್ಮಿಂದ ಸ್ಫೂರ್ತಿ ತಗೊಂಡು ಪ್ರೇರಣೆ ತಗೊಂಡು ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಅನ್ನಂಗ ನಮ್ದು ಜೀವನನ ಲೇಸ್ ಆಗಿದೆ ನಮ್ಗೊಂದೀಗ ಗುರುತು ಅಂತ ಐದು ಐಡೆಂಟಿಫೈ ಅಂತಾರಲ್ರಿ ನೀವು ಫೋನ್ ಹಚ್ಚಿದ್ರೆ ಶರಣು ಅಂದ್ರೆ ಸಾಕು ನಾನು ಅಂತ ಗೊತ್ತಿದೆ ಅಷ್ಟರ ಮಟ್ಟಿಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಐಡೆಂಟಿಟಿ ಸಿಕ್ಕಿದೆ ಅಂತ ಈ ಅಧ್ಯಾತ್ಮದಿಂದ ಸಿಕ್ಕಿದೆ ಸಿಕ್ಕಿದೆ ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳೆಲ್ಲ ಏನ್ ಮಾಡ್ತಾ ಇದಾರಮ್ಮ ದೊಡ್ಡವನ್ ಬಿ ಎ ಆಗಿದೆ ಅವನು ಆಗ್ಲೇ ಜಾಬ್ ಮಾಡ್ತಾ ಇದ್ದಾನ ಇನ್ನೊಬ್ಬನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ ನಮ್ಮ ಮನೆಯವರು ಬಿಸ್ನೆಸ್ ನಿಮ್ಮ ಮನೆಯವರು ಬರ್ತಾರಾ ನಿಮ್ಮ ಇವೆಲ್ಲ ಕಾರ್ಯಕ್ಕೆ ಅವ್ರು ಇಂಪಾರ್ಟೆಂಟ್ ಇದ್ದಾಗ ಏನಾದ್ರು ಫಂಕ್ಷನ್ ಇದ್ದಾಗ ಯಾರು ಸ್ವಾಮೀಜಿಗಳು ಅವ್ರು ಬಂದಾಗ ಬೈಲಾಮಂಡಲದಾಗ ಏನಾದ್ರು ಪ್ರೋಗ್ರಾಮ್ ಇದ್ರೆ ಅದು ಅಧ್ಯಾತ್ಮದ ಕಾರ್ಯಕ್ರಮ ಅಲ್ವಾ ಅದಕ್ಕೆ ನಮ್ಮನ್ನು ಫ್ರೀ ಆಗಿ ಬಿಟ್ಟಿದ್ದಾರೆ ನಮ್ಮನ್ನು ಬಿಟ್ಟಿದ್ದಾರೆ ಬಿಡೋದು ಕರ್ಕೊಂಡ್ಬರೋದು ಎಲ್ಲ ಮಾಡ್ತಾರೆ ಬೇರೆ ಬೇರೆ ಎಲ್ಲಾದ್ರೂ ಬೈತಿದ್ರು ಏನ ಇದು ಅಧ್ಯಾತ್ಮ ಆತ್ಮೋದ್ಧಾರ ಹೊಟ್ಟೆ ಹಸಿವಾಗಿ ಊಟ ಮಾಡ್ತೀವಿ ಕಾಯಕ ಮಾಡಿ ಊಟ ಮಾಡ್ತೀವಿ ಆದ್ರೆ ಆತ್ಮದ ಶಿವಿಗೆ ಅದು ಸತ್ಸಂಗ ಎಲ್ಲೂ ಸಿಗೋದಿಲ್ಲ ಅದು ಗುರುವಿನ ಮೂಲಕ ಸತ್ಸಂಗದೊಳಗ ಸಿಗದು ಅಂತ ಸತ್ಸಂಗ ನಮ್ಮಲ್ಲಿ ಐತಿ ಅನ್ನಕ ಹೆಮ್ಮೆ ಪಡ್ತೀವಿ ಇದಕ್ಕಿನ್ನ ಸ್ವಲ್ಪ ನೀರ್ ಹಾಕೋಣ ಅಲ್ಲ ಸ್ವಲ್ಪ ಅದು ತಿಕ್ಕ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ನೀರ್ ಹಾಕ್ಬಿಡೋಣ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಾಕಿದ್ರು ಹಾಕ್ಬೋದು ಬೇಳೆ ಐತಲ್ರಿ ಗಟ್ಟಿ ಆಗ್ತಾ ಬರುತ್ತೆ ಅದು ಶೇಂಗಾ ಹುರ್ಕೊಂಡು ಹಾಕೋಬಹುದು ಬೇಕಾದ್ರೆ ಶೇಂಗಾ ಬೀಜನು ಹಾಕೋಬಹುದು ಇದಕ್ಕೆ ಬರೋದಿಲ್ಲ ಹಸಿದ್ ಮಾಡಿದಾಗ ಬರುತ್ತೆ ಹಸಿ ಸಾರ್ ಅಂತ ಹೇಳಿದ್ರೆ ಯಾವ ತರ ಮಾಡ್ತೀರಾ ಅದನ್ನ ಎಲ್ಲ ಇದು ಪ್ರೊಸೀಜರ್ ಇದೇ ತರ ಇರುತ್ತೆ ಇದು ಕುದಿಸಲ್ಲ ಅದು ಹಸಿಯಾಗೆ ಮಾಡೋದು ಹಸಿನ ಅನ್ನಕ್ಕೆ ಹಾಕೊಂಡು ತಿಂತೀರಾ ಅಥವಾ ಕುಡಿಬಹುದು ಕುಡಿಬಹುದು ತಿನ್ಬಹುದು ಇದು ಅನ್ನಕ್ಕೆ ಹಾಕೊಂಡು ತಿನ್ಬಹುದು ಓಕೆ ಇದೀವಾಗ ನೀವು ಕುದಿಸಬೇಕಾಗುತ್ತೆ ಕುದಿಸಬೇಕಾಗುತ್ತೆ ಇದನ್ನು ಕುದಿಸ್ಕೊಳ್ಳೋಣ ಆಯ್ತು ಆಯ್ತು ವೀಕ್ಷಕರೇ ನಮ್ಮ ಮಜ್ಜಿಗೆ ಸಾರು ರೆಡಿ ಆಗ್ತಾ ಇದೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಸಾರು ರೆಡಿ ಆಗ್ತಾ ಇದೆ ಅಲ್ಲಿಯವರೆಗೂ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ
ವಿರಾಮದ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ ಮಜ್ಜಿಗೆ ಸಾರು ರೆಡಿ ಆಗ್ತಾ ಇದೆಯಾ? ಇನ್ನು ಕುದಿತಾ ಇದೆ, ಸ್ವಲ್ಪ ಕುದಿತಾ ಇದೆ, ಆದ್ರೆ ನೀವು ಕೈ ಬಿಡಲೇಬಾರದು. ಹಾಗೆ ಒಂದು ವಚನಗಳನ್ನ ಹೇಳಿಬಿಡಿ ನೋಡೋಣ, ಅದನ್ನ ಕಲಿಸ್ತಾನೆ ಇರಿ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನವನ್ನು ಹೇಳಿ. ಆತ್ಮದೇವರ ವಚನವನ್ನು ಹೇಳ್ತೀನಿ. ಹಾ ಹಾ ಸರಿ. ಅಂಗದಲ್ಲಿ ಆಚಾರವ ತೋರಿದ ಆಚಾರದಲ್ಲಿ ಲಿಂಗವನೇ ಅರುಹಿದ ಅಂಗದಲ್ಲಿ ಆಚಾರವ ತೋರಿದ ಪ್ರಾಣದಲ್ಲಿ ಅರಿವನೇ ತೋರಿದ ಪ್ರಾಣದಲ್ಲಿ ಅರಿವನೇ ತೋರಿದ ಅರಿವೇ ಜಂಗಮವೆಂದರುಹಿದ ಅರಿವೇ ಜಂಗಮವೆಂದರುಹಿದ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣ ಎನಗೆ ಕ್ರಮವ ಎನಗೆ ಕ್ರಮವ ಅರುಹಿದ ಅಂಗದಲ್ಲಿ ಆಚಾರವ ತೋರಿದ ಆಚಾರದಲ್ಲಿ ಲಿಂಗವನೇ ಅರುಹಿದ ಪ್ರಾಣದಲ್ಲಿ ಅರಿವನೇ ತೋರಿದ ಅರಿವೇ ಜಂಗಮವೆಂದರುಹಿದ ಅಂಗದಲ್ಲಿ ಆಚಾರವ ಅಂಗದಲ್ಲಿ ಆಚಾರವ ತೋರಿದ. ಬಹಳ ಸುಮಧುರವಾಗಿ ಹೇಳಿದ್ರಿ. ಈ ಸುಮಧುರವಾಗಿ ಕಲಿಯೋದು ಇಷ್ಟು ಧೈರ್ಯದಿಂದ ಹಾಡಕ್ಕೆಲ್ಲ ಅದ ಆಧ್ಯಾತ್ಮ ಮಂದಿರವೇ ನಮ್ಗೆ ಕಾರಣ. ನಿಮ್ಗೆ ಒಂದು ಹೇಳಿದಾಗೆ ಧೈರ್ಯದಿಂದ ವಿಶ್ವಾಸ ಬಂದಿದೆ ಅಂತ ನೀವೇ ಹೇಳ್ತಾ ಇದ್ರಿ. ಧೈರ್ಯದಿಂದ ಎದ್ ನಿಂತಿಂತವೆಲ್ಲ ಭಕ್ತಿ ಗೀತೆಗಳನ್ನ ಹಾಡೋದು, ಪ್ರೋಗ್ರಾಮ್ ನಲ್ಲಿ ಪ್ರಾರ್ಥನೆ ಮಾಡೋದು, ಎಲ್ಲದ್ರೊಳಗು ಈಗ ಮುಂದಾಗಿದೆ. ಇವತ್ತು ಕಾನಾವಳಿ ಸತ್ಸಂಗ ಬಸವ ಜ್ಯೋತಿ ಮಹಿಳಾ ಮಂಡಳಿ ಕಾರ ಗುರುವಿನ ಕಾರಣ. ಇವತ್ತು ಒಂದು ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಅಡುಗೆಯನ್ನ ಹೊಸ ಋಷಿಯನ್ನ ತೋರಿಸ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಬಸವ ಸಮಿತಿ ಅವರ ಸಿದ್ಧಾಂತ, ಶರಣ ಸಂಘವೇ ಕಾರಣ. ಇದು ಆಯ್ತು, ಸಾಕಿದನ್ ಬಂದು ಇದು ಇದೇನ್ ಬೆಳ್ಳಗೆ ಬಂದೈತಲ್ರಿ ಸುತ್ತಲ ಅದನ್ನ ನೋಡಿದ್ರೆ ನಮಗೆ ಒಂದು ಅಂದಾಜಾಗತ್ತೆ. ಒಗ್ಗರಣೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಅಷ್ಟೇ ಸಾಕು. ಸಾಸಿವೆ ಕೊಡ್ಲ? ಈಗ ಸ್ವಲ್ಪ ಎಣ್ಣೆ ಬೇಕಲ್ವಾ? ಸ್ವಲ್ಪ ಕೊಡಿ, ಸ್ಪೂನ್ ಅಷ್ಟಾದ್ರೆ ಸಾಕು. ನಾವು ಜಾಸ್ತಿ ಎಣ್ಣೆ ಒಗ್ಗರಣೆ ಹಾಕೋದಿಲ್ಲ, ಇದ್ರೊಳಗೆ ಬೆಣ್ಣೆ ಅಂಶ ಇದ್ದೇ ಇರುತ್ತೆ. ಮಜ್ಜಿಗೆ ತಗೊಂಡಿದ್ದೀರಾ ಅಂದ್ರೆ ಅದರಲ್ಲಿ ಒಳ್ಳೆ ಅಂಶ ಇದ್ದೇ ಇದೆ. ಸ್ವಲ್ಪ ರುಚಿಗೆ ಒಂದು ಒಂದು ಸ್ಪೂನ್ ಅಲ್ಲಿ ಹಾಕ್ತೀರಾ? ಒಬ್ಬೊಬ್ರು ಒಗ್ಗರಣೆಗೆ ಮಳ್ಳ ಹಾಕ್ತಿರ್ತಾರಲ್ಲ, ಹಾಕ್ಲೇಬೇಕು. ಕೆಲವ್ರಿಗೆ ಒಗ್ಗರಣೆ ಇಲ್ದೇ ಇದ್ರೆ ಅದೊಂದು ಕಂಪ್ಲೀಟ್ ಅಲ್ಲ ಅಂತ. ನಮ್ಮ ಯಜಮಾನರಿಗೆಲ್ಲ ಈ ತರ ಮೀನ್ಸ್ ತಾನೇ ಇರ್ಬೇಕು. ಅಲ್ಲ ಅದೇನಂದ್ರೆ ಅದು ಇನ್ಕಂಪ್ಲೀಟ್ ಆಗಿ ಇಲ್ಲ ಅಂತ ಒಂದೊಂದ್ಸತಿ ಒಗ್ಗರಣೆ ಬಂದ್ಬಿಟ್ರೆ ಒಂದು ಕಂಪ್ಲೀಟ್ ಒಂದು ಅಡಿಗೆ ಅಂತ ಲೆಕ್ಕ. ಈಗೇನ್ ಕೊಡ್ಲಿ? ಜೀರಿಗೆ ಕೊಡಿ, ಒಣಮೆಣಸಿನ್ಕಾಯಿ ಕೊಡಿ, ತಗೊಳ್ಳಿ, ಸಾಸಿವೆ ತಗೊಳ್ಳಿ, ಮತ್ತೆ ಜೀರಿಗೆ, ಸ್ವಲ್ಪ ಸಾಸಿವೆ, ಮತ್ತೆ ಜೀರಿಗೆ ಕೊಡ್ಲ, ಒಣಮೆಣಸಿನ್ಕಾಯಿ, ಕರಿಬೇವು, ಕರಿಬೇವು ಆಗಿದೆ ಅಲ್ವಾ? ಇನ್ನು ಆಗಿದೆ, ಸಾಕು. ಮಾಡಿ ಮತ್ತೆ ಸ್ವಲ್ಪ ಕರಿಬೇವು ಹಾಕಿದ್ರೆ ಹಾಕಿದ್ರೆ ಒಗ್ಗರಣೆ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಇನ್ನೇನು ಬೇಕಮ್ಮ? ಏನು ಬೇಡ, ಬೇಕಂದ್ರೆ ಅರಿಶಿನ ಪುಡಿ ಹಾಕೋಬಹುದು, ಇಲ್ಲದೆ ಇದ್ರೆ ಈ ತರ ಕಲರ್ ಚೆನ್ನಾಗಿದೆ. ಹಾಕಿದ್ರೆ ಒಂದೊಂದ್ಸರಿ ಉಕ್ಕು ಬರುತ್ತೆ, ಅದಕ್ಕೆ ಅರಿಶಿನ ಬೇಕಾದ್ರೆ ಆಮೇಲೆ ಅದ್ರ ಮೇಲೆ ಹಾಕ್ಬೋದು. ರೆಡಿ ಆದ್ಮೇಲೆ ಮಳೆಗಾಲದಲ್ಲಿ ಶೀತ ಹೆಚ್ಚಲ್ಲ, ಅವಾಗ ಅರಿಶಿನ ಪುಡಿ ಜಾಸ್ತಿ ಯೂಸ್ ಮಾಡಬೇಕು. ಈ ಬೇಸಿಗೆ ಹೀಟ್ ಅಲ್ಲ, ಬಿಟ್ಟರೆ ನಡೆಯುತ್ತೆ. ಈಗ ಮಕ್ಕಳಿಗೆ ನಾವು ಮಜ್ಜಿಗೆ ತಿನ್ನಿ, ಮೊಸರು ತಿನ್ನಿ ಅಂತ ಹೇಳ್ತಾ ಇರ್ತೀವಿ, ಅವ್ರಿಗೆ ಇಷ್ಟ ಆಗಲ್ಲ. ಈ ತರ ಒಂದು ಮಸಾಲೆ ಎಲ್ಲ ಹಾಕಿ ನೀವು ಮಜ್ಜಿಗೆ ಕೊಟ್ರೆ, ಮಜ್ಜಿಗೆ ಸಾರು ಕೊಟ್ರೆ ಕುಡಿದ್ಬಿಡ್ತಾರೆ, ಖುಷಿ ಆಗತ್ತೆ ಅವರಿಗೆ.
ನೆಗಡಿ ಕೆಮ್ಮಾದ ನಮ್ಮ ಮಮ್ಮಿ ಇದನ್ನ ಮಾಡ್ಕೊಡೋದು ಅಂತ ನೀವು ಮನೆಯಲ್ಲಿ ಮಾಡ್ತೀರಾ ಯಾವಾಗವಾಗ ಇದೇನು ಯಾವಾಗಲೂ ಒಂದು ತಿಂಗಳಿಗೆ ಒಂದ್ ಎರಡು ಸತಿ ಮಾಡ್ತೀರಾ ಮಾಡ್ತೀವಿ ಮಾಡಿ ಬಹಳ ಇಷ್ಟ ನಮಗೆ ಬೇಳೆ ಸಾರ್ಕ್ಕಿಂತ ಇಂತ ಸಾರುಗಳು ಇಷ್ಟ ನಾವು ಮಲ್ನಾಡ ಜನ ಬೇಳೆ ಸಾರು ಯಾವಾಗಲೂ ಮಾಡ್ತಾ ಇರ್ತೀವಿ ಎಲ್ಲ ಕಡೆ ಬೇಳೆ ಯೂಸ್ ಮಾಡ್ತೀವಿ ಇದು ಒಂದು ತರ ಸ್ಪೆಷಲ್ ಆಗಿರುತ್ತೆ ಇನ್ನ ಯಾವ ತರ ಸಾರು ಮಾಡ್ತೀರಾ ಇದು ಮೆಣಸಿನ ಸಾರು ಆಮೇಲೆ ಹೋಳಿಗೆ ಸಾರು ಮಾವಿನಕಾಯಿ ಸಾರು ತಣ್ಣನ ಈ ಬೇಸಿಗೆ ಟೈಮ್ ಎಲ್ಲ ತಣ್ಣ ಸಾರು ಕುದಿಸ್ತಾ ಇರಂತ ಸಾರುಗಳು ಶೆಕೆಯಲ್ಲಿ ನಿಮಗೊಂದು ತಂಪು ಟೊಮೆಟೊ ಹಣ್ಣಿಂದ ಸಹಿತ ಅದು ಕುದಿಸ್ತಾ ಇರ ಹಸಿ ಸಾರು ಮಾಡ್ತೀವಿ ಇದೇ ತರ ನೀವು ಹಸಿ ಮಜ್ಜಿಗೆ ಅಂದಾಗ ಹಸಿ ಟೊಮೆಟೊ ಹಾಕ್ಬಿಟ್ಟೆ ಮಾಡ್ತೀರಾ ಮಜ್ಜಿಗೆಗೆ ಟೊಮೆಟೊ ಹಾಕೋದಿಲ್ಲ ಅಲ್ಲ ಮಜ್ಜಿಗೆ ಬದಲು ಟೊಮೆಟೊ ಹಾಕ್ತೀರಾ ಈಗ ಇದು ರೆಡಿ ಆಗಿದೆ ರೆಡಿ ಆಗಿದೆ ನಮ್ಮ ಮಜ್ಜಿಗೆ ಸಾರು ರೆಡಿ ಆಗಿದೆ ಅದನ್ನ ರುಚಿ ನೋಡಬೇಕು ಅಂತ ನಾನು ಕಾಯ್ತಾ ಇದೀನಿ ಅದು ರುಚಿ ನೋಡ್ಬಿಟ್ಟು ನಿಮಗೆ ಹೇಳ್ತೀನಿ ಹೇಗಿದೆ ಯಾವ ರೀತಿ ಇದೆ ಅನ್ನೋದನ್ನ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ ರುಚಿ ನೋಡೋಣ ನಾನು ಕಾಯ್ತಾ ಇದ್ದೀನಿ ಒಳ್ಳೆ ಪರಿಮಳ ಬರ್ತಾ ಇದೆ ಒಗ್ಗರಣೆ ಪರಿಮಳ ಇದೆ ನೋಡೋಣ ಮೊದಲಿಗೆ ಭಸ್ಮ ಕೊಡಿ ನಾವು ಯಾವುದೇ ಅಡುಗೆ ಮಾಡಿದ್ರು ಭಸ್ಮ ಹಾಸ್ತೇ ನಾವು ಪ್ರಸಾದ ತಗೊಳ್ಳೋದಿಲ್ಲ ಅದೇನೋ ಅಡುಗೆನ ಹುಲ್ಸೋದಿಲ್ಲ ಹುಲ್ಸೋದಿಲ್ಲ ಅಂದ್ರೆ ಜಾಸ್ತಿ ಆಗೋದಿಲ್ಲ ಆಮೇಲೆ ರುಚಿ ಆಗಲ್ಲ ಅನ್ನೋ ಭಾವನೆ ಅದು ಸತ್ಯನೋ ಕೂಡ ಅದೊಂದು ಒಳ್ಳೆ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿದ್ದೀರಾ ನೀವು ಮಾಡಿರುವಂತ ಒಂದು ಪಾತ್ರೆಗೆ ಸಹ ಅದನ್ನ ಭಸ್ಮನ ಹಾಕ್ತೀರಾ ಹಾಗೆ ಸರ್ವ್ ಮಾಡುವ ಅಂತ ಇದಕ್ಕೆ ಸಹ ಪ್ರತಿದಿನ ಈ ಅಭ್ಯಾಸನ ಮಾಡ್ಕೊಂಡು ಬಂದಿದ್ದೀರಾ ಎಷ್ಟು ಟೈಮ್ ಊಟ ಅಡುಗೆ ಮಾಡ್ತೇವೋ ಅಷ್ಟು ಟೈಮ್ ಇದು ಮಾಡೋದೇ ಇದೀವಾಗ ಬಿಸಿ ಬಿಸಿಯಾಗಿ ನೀವು ಸವಿತೀರಾ ಅಥವಾ ಬಿಸಿ ಕುಡಿಬಹುದು ಕುಡಿಬಹುದು ಗಂಟ್ಲಿಗೆ ಎಲ್ಲ ಒಳ್ಳೇದಿದು ಕೆಮ್ಮಾದಾಗೆಲ್ಲ ಬಹಳ ಚೆನ್ನಾಗಿ ತಣ್ಣಗಾಗಿನೂ ನಾವು ಊಟ ಮಾಡಬಹುದು ನಾಳೆ ಬೆಳಿಗ್ಗೆ ಕುದ್ದಂಗೆಲ್ಲ ಇನ್ನೂ ಇದ್ರ ಟೇಸ್ಟ್ ಏನೋ ರುಚಿ ಜಾಸ್ತಿ ಆಗುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದ ಮಜ್ಜಿಗೆ ಸಾರು ರೆಡಿ ಇದೆ ರುಚಿ ನೋಡಿ ಹೇಳಿ ನಾನು ಕಾಯ್ತಾ ಇದ್ದೀನಿ ಇದೊಂದು ಒಂದು ಸ್ಪೆಷಲ್ ಸಾರು ನಮಗೆ ಯಾಕಂದ್ರೆ ನಾವು ಯಾವಾಗಲೂ ಬೇಳೆ ಸಾರು ನೋಡಿರ್ತೀವಿ ಅಥವಾ ತೆಂಗಿನಕಾಯಿ ಹಾಕಿದ್ದು ಬೇರೆ ಬೇರೆ ರೀತಿಯ ಸಾರು ಅಥವಾ ತರಕಾರಿ ಹಾಕಿದ ಸಾರು ಸಾಂಬಾರ್ ನೋಡಿದ್ದೀವಿ ಇದೊಂಥರ ಸ್ಪೆಷಲ್ ಆಗಿದೆ ನೋಡೋಣ ಹೇಗಿದೆ ಅಂತ ರುಚಿ ನೋಡ್ತೀನಿ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ಜೀರಿಗೆದು ಒಗ್ಗರಣೆದು ತುಂಬ ಚೆನ್ನಾಗಿದೆ ಅದೊಂದು ಹಸಿಮೆಣಸಿದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀವು ಹೇಳಿದ್ರೆ ಸ್ವಲ್ಪ ಖಾರ ನೀವು ಯೂಸ್ ಮಾಡ್ತೀರಾ ಅಂತ ಜಾಸ್ತಿ ಮೆಣಸಿನಕಾಳಿಂದು ಗಂಟಿಗೆ ಒಳ್ಳೇದು ಒಳ್ಳೇದು ಅಂತ ಹಾಕಿದಿರಾ ಇದೇನಾಗಿದೆ ಹಸಿಮೆಣಸಿನ ಫ್ಲೇವರ್ ಇದೆ ಹಾಗೆ ನೀವು ಕಾಳು ಮೆಣಸಿನ ಸಹ ಇದೆ ತುಂಬಾ ಚೆನ್ನಾಗಿದೆ ಇದು ಅನ್ನಕ್ಕಂತೂ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ಸುತ್ತೆ ಬರೀನೂ ಕುಡಿಬಹುದು ಸ್ವಲ್ಪ ಸಪ್ಪೆ ಬೇಕು ಅಂದ್ರೆ ಇನ್ನೊಂಚೂರು ನೀರು ಮಾಡ್ಕೊಳ್ಬಹುದು ಅನ್ಸುತ್ತೆ ನಾವು ಒಂದ್ ಸ್ವಲ್ಪ ಮಜ್ಜಿಗೆ ಹಾಕೊಳ್ಬಹುದು ಅಥವಾ ನೀರು ಹಾಕೊಳ್ಬಹುದು ಅನ್ಸುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಅಮ್ಮ ಬಹಳ ಒಂದು ಸ್ಪೆಷಲ್ ಆಗಿದೆ ಸ್ಪೆಷಲ್ ಸಾರು ನಮಗೆಲ್ಲ ಇದು ತುಂಬಾ ಚೆನ್ನಾಗಿದೆ ಬೆಂಗಳೂರಿನಲ್ಲಿ ನಾವು ಇಂಥ ಸಾರ್ ನಾವು ನೋಡಿರಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಸ್ಪೆಷಲ್ ಸಾರನ್ನ ಮಾಡಿದ್ದೀರಾ ನಮ್ಮ ವೀಕ್ಷಕರಿಗೋಸ್ಕರ ಇನ್ನೊಮ್ಮೆ ಈ ಮಾಡುವ ವಿಧಾನವನ್ನ ಹೇಳ್ಕೊಡಿ ಅಮ್ಮ ನಾವು ಮಜ್ಜಿಗೆ ಸಾರು ಮಾಡಬೇಕಾದ್ರೆ ಒಂದೆರಡು ಮೂರು ದಿನಕ್ಕೆನೆ ಹಾಲೆ ಮೇನ್ಕೆಲೆ ಇರುತ್ತಲ್ಲ ಅದು ತೆಗೆದಿಟ್ಟು ಆಮೇಲೆ ಕಡಿದು ಮಜ್ಜಿಗೆ ಮಾಡಿ ಆಮೇಲೆ ಸಾರು ಜಾಸ್ತಿ ಮಾಡೋದು ಇಲ್ಲಪ್ಪ ನಮಗೆ ಉಣ್ಲೇಬೇಕು ಅಂತ ಆಸೆ ಬಂದಾಗ ಮೊಸರು ಇರುತ್ತಲ್ಲ ಅದನ್ನ ಕಡ್ಕೊಂಡು ಹಸಿಮೆಣಸಿನಕಾಯಿ ಒಣಮೆಣಸು ಜೀರಿಗೆ ಕರಿಬೇವು ಕೊತ್ತಂಬರಿ ಈರುಳ್ಳಿ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸರ್ ಮಾಡಿ ಇದಕ್ಕೆ ಹಾಕಿ ಕೈ ಬಿಡದಂಥ ಕೈ ಆಡದೆ ಕುದಿಸಿದ್ರೆ ಸಾಕು ಮಜ್ಜಿಗೆ ಸಾರು ರೆಡಿ ಒಗ್ಗರಣೆ ಹಾಕಿಬಿಟ್ರೆ ಫೈನಲ್ ರುಚಿ ರುಚಿಯಾದ ಮಜ್ಜಿಗೆ ಸಾರು ರೆಡಿ ಆಗಿಬಿಡುತ್ತೆ ತುಂಬ ಚೆನ್ನಾಗಿದೆ ಹಾಗೆ ಅಮ್ಮ ನಿಮಗೆ ಈಗ ತುಂಬ ವಿಚಾರವನ್ನ ನಮ್ಮ ಹತ್ರ ಹೇಳ್ಕೊಂಡ್ರಿ ಒಳ್ಳೆ ರುಚಿಯಾದ ಒಂದು ಅಡುಗೆಯನ್ನ ಮಾಡಿದ್ದೀರಾ ನೀವು ಖಾನಾವಳಿ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಖಾನಾವಳಿ ಕಾರ್ಯಕ್ರಮ ಅದು ಶುರುವಾದಂಗಿಂದ ನೋಡ್ತೇನೆ ನಾನೊಬ್ಬಕ್ಕೆ ನೋಡೋದಲ್ಲ ಈಗ ವಾಕಿಂಗ್ ಹೋಗ್ತಾನಲ್ರಿ ಅಲ್ಲೆಲ್ಲರಿಗೂ ಈಗ ನಮ್ದು ರಾಣೆಮನೂರಿಗೆ 750 ಅಂತೇಳಿ ನಂಬರ್ ಐತೆ ಅದನ್ನ ಸತ್ಯನೇ ಹೇಳ್ತೇನೆ ಇಷ್ಟು ಗಂಟೆ ಕೊನೆಗೆ ಎಲ್ಲ ನೋಡಕ್ಕೆ ಓದ್ತಿರಲ್ಲ ಅದನ್ನ ಇಷ್ಟು ಗಂಟೆಗೆ ಹಚ್ಚಿರಿ ಹಚ್ಚಿರಿ ಸ್ವಲ್ಪ ಎಲ್ಲರಿಗೂ ಆಧ್ಯಾತ್ಮದ ತಿರುಳು ಹೋಗ್ಲಿ ಅನ್ನೋ ಉದ್ದೇಶದಿಂದ ನನಗೆ ಯಾರು ಕಂಡ್ರು ಹೇಳ್ತೇನೆ ರಿಲೇಷನ್ಗೆಲ್ಲ ಮೊದಲು ಫೋನ್ ಹಚ್ಚಿ ಹೇಳುತ್ತೇನೆ ನಾನು ಖಾನಾವಳಿ ಕಾರ್ಯಕ್ರಮನೂ ನೋಡಿ ಅಂತೀರಾ ಅದರ ಬೇರೆ ಕಾರ್ಯಕ್ರಮ ಹೇಗನ್ನಿಸ್ತು ನಿಮಗೆ ತುಂಬಾ ಸಂತೋಷ ಆಗತ್ತೆ ನಮಗೆ ಇರದ ಅದ್ರೊಳಗೆ ಅದೇವ್ ನಾವೀಗ ಆಧ್ಯಾತ್ಮದ ಚಿಂತನೆ ಒಳಗೆ ಅದೇವಲ್ರಿ ಈ ಚಾನೆಲ್ ಬಂದಿರೋಕೆ ಇನ್ನೂ ದಿನ ದಿನ ಅದನ್ನ ಉಂಡಂಗ ಆಗತ್ತೆ ದಿನ ಸ್ವೀಟ್ ಉಂಡಷ್ಟು ಖುಷಿ ಆಗ್ತಾ ಇದೆ
ಶಕುಂತಲಾ ಅವರೇ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಉತ್ತರ ಕರ್ನಾಟಕ ಶೈಲಿಯ ಮಜ್ಜಿಗೆ ಸಾರನ್ನ ಮಾಡಿ ನಮಗೆ ತೋರಿಸಿದಿರಾ. ಕಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ನಿಮಗೂ ಧನ್ಯವಾದಗಳು. ಚಾನೆಲ್ನ ಎಲ್ಲರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಮಜ್ಜಿಗೆ ಸಾರನ್ನ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬಹಳ ಸಿಂಪಲ್ ಆಗಿದೆ. ಯಾವಾಗಲೂ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮ ಮಕ್ಕಳು ಮಜ್ಜಿಗೆ ಕುಡಿಯಲ್ಲ, ಮೊಸರು ಕುಡಿಯಲ್ಲ, ಹೀಗೆ ಹಾಲು ಕುಡಿಯಲ್ಲ ಅಂತ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೇವೆ. ಹಾಗೆ ಬರೀ ಮಜ್ಜಿಗೆ ಕೊಟ್ಟರೆ ಸಹ ಕುಡಿಯಲ್ಲ. ಆದರೆ ಇದೊಂದು ವಿಶಿಷ್ಟ ರೀತಿಯ ಒಂದು ಸಾರು ಇದು. ನೀವು ಯಾವಾಗಲೂ ಬೇಳೆ ಸಾರು ನೋಡಿರ್ತೀರಾ ಅಥವಾ ತರಕಾರಿ ಸಾರು ಮಾಡ್ಕೊಂಡು ತಿಂದಿರ್ತೀರಾ. ಈ ಮಜ್ಜಿಗೆ ಸಾರನ್ನು ಮಾಡಿ ನೋಡಿ, ತುಂಬ ಸಿಂಪಲ್ ಆಗಿದೆ. ಆ ರೆಸಿಪಿ ಯಾರು ಬೇಕಾದರೂ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ಉಣಬಡಿಸಿ, ನಿಮ್ಮ ಮನೆಯವರೆಲ್ಲರೂ ಚೆನ್ನಾಗಿ ತಿನ್ನಿ. ಮಜ್ಜಿಗೆ ಸಾರನ್ನು ನೀವು ಟ್ರೈ ಮಾಡಿ. ನಾನು ಕೂಡ ಅದರ ರುಚಿಯನ್ನು ನೋಡಿ ಬಹಳ ಚೆನ್ನಾಗಿದೆ, ಮನೆಯಲ್ಲಿ ಮಾಡಬೇಕು ಅಂತ ಇದ್ದೀನಿ. ಮಜ್ಜಿಗೆ ಸಾರಿನಲ್ಲಿರುವ ಆರೋಗ್ಯಪೂರ್ಣ ಅಂಶಗಳನ್ನು ನಮ್ಮ ತಜ್ಞರು ತಿಳಿಸಿ ಹೇಳ್ತಾರೆ, ಬನ್ನಿ ನೋಡೋಣ. ಮಜ್ಜಿಗೆ ಸಾರು, ಈ ಮಜ್ಜಿಗೆ ಸಾರಿನ ಸೇವನೆಯನ್ನು ನಾವು ಮಧ್ಯಾಹ್ನದ ಊಟದ ನಂತರ ಮಾಡಬೇಕು, ಅಥವಾ ಮಜ್ಜಿಗೆ ಉಪಯೋಗವನ್ನು ಮಧ್ಯಾಹ್ನದ ಊಟದಲ್ಲಿ ಮಾಡಿದರೆ ಭಾಳ ಉಪಯುಕ್ತವಾಗಿರತಕ್ಕಂಥ ಒಂದು ಆರೋಗ್ಯವನ್ನು ಇದು ನಮಗೆ ಕೊಡ್ತದೆ. ಇದು ನೋಡಿ, ಶುಂಠಿ ಹಾಕಿದ್ದಾರೆ, ಶುಂಠಿ ಈ ಮಜ್ಜಿಗೆಯಲ್ಲಿ ಏನೇನೋ ಕೆಲವೊಂದಿಷ್ಟು ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಕೊಬ್ಬರಿ ಹಾಕಿದ್ದಾರೆ, ಮೆಣಸು ಹಾಕಿದ್ದಾರೆ, ಬೆಳ್ಳುಳ್ಳಿ ಹಾಕಿದ್ದಾರೆ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಇವೆಲ್ಲ ಹಸಿಮೆಣಸು, ಇವೆಲ್ಲ ಏನು ಮಾಡ್ತಾವೆ ಅಂಥೇಳಿದ್ರೆ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಕೊಲೆಸ್ಟ್ರಾಲನ್ನು ಕರಗಿಸ್ಲಿಕ್ಕೆ ಬಹಳ ಸಹಾಯ ಮಾಡ್ತವೆ. ಮತ್ತು ನಾವು ಪ್ರಸಾದ ಮಾಡಿದ ನಂತರ ಮಧ್ಯಾಹ್ನ ಮಜ್ಜಿಗೆಯನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಪಿತ್ತದೋಷ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಪಿತ್ತದೋಷವನ್ನು ನಾವು ಹೆಚ್ಚಿಗೆ ಮಾಡಿಕೊಂಡಾಗ ನಮಗೆ 200ಕ್ಕಿಂತಲೂ ಹೆಚ್ಚು ಕಾಯಿಲೆಗಳು ಬರ್ತವೆ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಮತ್ತು ಅಸ್ತಮಾ ಸಮಸ್ಯೆ ಆಗಿರ್ಬೋದು, ಚರ್ಮದ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲ ಸಮಸ್ಯೆಗಳು ಪಿತ್ತದೋಷ ಜಾಸ್ತಿ ಆಗೋದರಿಂದನೇ ಬರ್ತವೆ. ಆದರೆ ನಾವು ಮಧ್ಯಾಹ್ನದ ಹೊತ್ತು ಮಜ್ಜಿಗೆಯನ್ನು ಸೇವನೆ ಮಾಡೋದರಿಂದ ನಮಗೆ ಈ ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಕಾಣಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಮಜ್ಜಿಗೆ ಸಾರನ್ನು ಮಾಡುವುದು ಹೇಗೆ ಅಂತ. ಇದೇ ರೀತಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.